नडुगे, वॉकिंग स्टाइल, आई अज्जी ग्रैंडमदर किजे मगुव कारज्जे एंकलेट्स तुटू तुटीलू क्रीडल कुसीगी, मगुविगे टू बेबी दिट्टी दृष्टि आइज, एंड लुक और बैड विजन बाढ़ग बालकन टू बॉय गरी ರೆಕ್ಕೆ ಪುಕ್ಕ ಫೆದರ್ ನಾವು ಲೆಟಿಸಿ ಅಭ್ಯಾಸ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿ ಫಿಲ್ ಇನ್ ದ ಬ್ಲಾಂಕ್ಸ್ ಓಕೆ ನನಕಂದ ಮುದ್ದು ಹೊನ್ನ ತಾವರಿ ಮುದ್ದು ನಡೆದಾಡ ಕಂದ ನಡಗಿಯ ನೋಡಿ ನೈ ಹ್ಯಾವ್ ಸೀನ್ ದ ವಾಕಿಂಗ್ ಸ್ಟೈಲ್ ಆಫ್ ಮೈ ಬೇಬಿ ನನಕಂದ ಮುದ್ದು ಮೈ ಬೇಬಿ ಈಸ್ ವೆರಿ ಬ್ಯೂಟಿಫುಲ್ ತೊಟ್ಲನ ಕೂಸಿಗೆ ದಿಟ್ಟಿಯಾದವಂದ ತೊಟ್ಲನ ಕೂಸಿಗೆ ದಿಟ್ಟಿಯಾದವಂದ ಕರಿಬೇವಿನ ದಿಟ್ಟಿ ತೆಗೆದೇನ ಕರಿಬೇವಿನ ದಿಟ್ಟಿ ತೆಗೆದೇನ ಕಂಡದ್ದು ಕನಸಾಗಿ ಉಂಡದ್ದು ಸವಿಯಾಗಿ ನಾವು ಲೆಟ್ಸಿ ಆವರಣದಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾದ ಸರಿಯಾವು ಸರಿಯಾದುದನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿ ಅರ್ಥಪೂರ್ಣ ಪದ ರಚಿಸಿರಿ ಓಕೆ ಹ್ಯಾವ್ ಗಿವನ್ ಸಮ್ ಲೆಟರ್ಸ್ ಅಂಡ್ ಯು ನೀಡ್ ಟು ಫಿಲ್ ಇನ್ ಬ್ಲಾಂಕ್ಸ್ ಅಂಡ್ ಯು ನೀಡ್ ಟು ಮೇಕ್ ದ ಮೀನಿಂಗ್ ಫುಲ್ ವರ್ಡ್ಸ್ ಯೂಸಿಂಗ್ ದೀಸ್ ಗಿವನ್ ಲೆಟರ್ಸ್ ಫಸ್ಟ್ ಒನ್ ಇಸ್ ನ ಡ್ಯಾಶ್ ಲು ನ ವಿ ಲು ನವಿಲು ಸೆಕೆಂಡ್ ಒನ್ ಸ ವಿ ಡ್ಯಾಶ್ ಗಿ ಸ ವಿ ಯಾಗಿ ಸವಿ ಯಾಗಿ, ಕಿ ಡ್ಯಾಶ್ ಗೆಜ್ಜೆ ಕಿರು ಗೆಜ್ಜೆ ಕಂದವ್ವ ಯು ಶುಡ್ ಯೂಸ್ ಲೆಟರ್ ದ ಕಂದವ್ವ ಸಡ ಗರ ಸ ಡ್ಯಾಶ್ ಗರ ಸಡಗರ ನವಿಲು ಸವಿಯಾಗಿ ಕಿರು ಗೆಜ್ಜೆ ಕಂದವ್ವ ಸಡಗರ ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋಯಿಂಗ್ ಇಫ್ ಯು ನೋ ದ ಪೊಯಮ್ ಇಟ್ಸ್ ವೆರಿ ಈಸಿ ನೀಮದ್ದು ನನ್ನ ಬಳಗಾಕ ತೊಟ್ಲಾನ ಕೂಸಿಗೆ ದಿಟ್ಟಿಯಾದ ಒಂದ ಕರಿಬೇವಿನ ದಿಟ್ಟಿ ತೆಗೆದೇನ ಕಂದಯ್ಯ ಮಾಡೋ ನಿದ್ದೀಯ ಓಕೆ ನೀಮದ್ದು ನನ್ನ ಬಳಗಾಕ ತೊಟ್ಲಾನ ಕೂಸಿಗೆ ದಿಟ್ಟಿ ಯಾದವಂದ ಕರಿಬೇವಿನ ದಿಟ್ಟಿ ತೆಗೆದೇನ ಕಂದಯ್ಯ ಮಾಡೋ ನಿದ್ದೀಯ ಒಂದು ವಾಕ್ಯದಲ್ಲಿ ಉತ್ತರ ಬರೆಯರೆ ಆನ್ಸರ್ ದೀಸ್ ಇನ್ ಒನ್ ಸೆಂಟೆನ್ಸ್ ಹಣ್ಣುಳ್ಳ ಗಿಡಕ್ಕೆ ಯಾವುದು ಮುದ್ದು ವಿಚ್ ಈಸ್ ದ ಬ್ಯೂಟಿ ಆಫ್ ದ ಟ್ರೀ ದ ಪ್ಯಾರಟ್ ರೈಟ್ ಸೊ ಗಿಣಿ ಹಣ್ಣುಳ್ಳ ಗಿಡಕ್ಕೆ ಗಿಣಿ ಮುದ್ದು ದ ಪ್ಯಾರಟ್ ಈಸ್ ದ ಬ್ಯೂಟಿ ಆಫ್ ದ ಟ್ರೀ ಕಂದವ್ವ ಯಾರಿಗೆ ಮುದ್ದು who is very lovable uh, the baby for whom the baby is very lovable for all the relatives right badaga kandavva badaga ಮುದ್ದು? the third question tari yara nadige nodiddene ennutaale who is walking mother have seen whose walking style mother have seen she have seen the walking style of her baby ತಾಯಿ ಕಂದನ ನಡಿಗೆ ನೋಡಿದ್ದೇನೆ ಎನ್ನುತ್ತಾಳೆ ಫೋರ್ತ್ ಕ್ವಶನ್ ಕಿರುಗೆಜ್ಜೆ ಯಾರು ಮಾಡಿಸಿಕೊಟ್ಟದ್ದು ಓಕೆ ಹೂ ಗಿಫ್ಟೆಡ್ ಆಂಕ್ಲೆಟ್ಸ್ ಗ್ರ್ಯಾಂಡ್ ಮದರ್ ರೈಟ್ ಕಿರುಗೆಜ್ಜೆ ಆಯಿ ಮಾಡಿಸಿ ಮಾಡಿಸಿಕೊಟ್ಟದ್ದು ಆಯಿ ಗ್ರ್ಯಾಂಡ್ ಮದರ್ ಪ್ರೆಸೆಂಟೆಡ್ ದ ಆಂಕ್ಲೆಟ್ಸ್ ದ ಫಸ್ಟ್ ಕ್ವಶನ್ ಹಣ್ಣುಳ್ಳ ಗಿಡಕ್ಕೆ ಯಾವುದು ಮುದ್ದು ಆನ್ಸರ್ ಹಣ್ಣುಳ್ಳ ಗಿಡಕ್ಕೆ ಗಿಣಿ ಮುದ್ದು ಸೆಕೆಂಡ್ ಕ್ವಶನ್ ಕಂದವ್ವ ಯಾರಿಗೆ ಮುದ್ದು ಕಂದವ ಬಳಗಕ ಮುದ್ದು ಥರ್ಡ್ ಕ್ವಶನ್ ತಾಯಿ ಯಾರ ನಡಿಗೆ ನೋಡಿದ್ದೇನೆ ಎನ್ನುತ್ತಾಳೆ ತಾಯಿ ಕಂದನ ನಡಿಗೆ ನೋಡಿದ್ದೇನೆ ಎನ್ನುತ್ತಾಳೆ ಕಿರುಗೆಜ್ಜೆ ಯಾರು ಮಾಡಿಸಿಕೊಟ್ಟ ಕೊಟ್ಟಿದ್ದು ಕಿರುಗೆಜ್ಜೆ ಆಯಿ ಮಾಡಿಸಿಕೊಟ್ಟಿದ್ದು ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಆನ್ಸರ್ ದೀಸ್ ಇನ್ ಟೂ ಸೆಂಟೆನ್ಸ್ ಓಕೆ ಫಸ್ಟ್ ಕ್ವಶನ್ ಕಂದನಿಗೆ ತಾಯಿ ಕಿರುಗೆಜ್ಜೆಯನ್ನು ತೊಡಿಸುವ ಸಂದರ್ಭವನ್ನು ತಿಳಿಸಿರಿ ಇನ್ ಇನ್ ವಿಚ್ ಮೂಮೆಂಟ್ ಇನ್ ವಿಚ್ ಸಿಚುಯೇಷನ್ ಮದರ್ ವಿಲ್ ಪುಟ್ ಆಂಕ್ಲೆಟ್ಸ್ ಟು ಹರ್ ಬೇಬಿ ಆನ್ಸರ್ ತಾಯಿ ನಡೆದಾಡುವ ಕಂದನ ನಡಿಗೆಯನ್ನು ನೋಡಿ ಸಡಗರದಿಂದ ಆಯಿ ಮಾಡಿಸಿಕೊಟ್ಟ ಕಿರುಗೆಜ್ಜೆಯನ್ನು todi suvalu, okay the mother has seen the walking style of her baby and happily she made her baby to wear the anklets which are presented by which are gifted by the grandmother <coughs> the second, well, second one totti disti Yagabara thai yenu no okay what will the mother do to get rid of evil looks or the bad eyes

ಕಂದನಿಗೆ ತಾಯಿ ಕಿರುಗೆಜ್ಜೆಯನ್ನು ತೊಡಿಸುವ ಸಂದರ್ಭವನ್ನು ತಿಳಿಸಿರಿ ತಾಯಿ ನಡೆದಾಡುವ ಕಂದನ ನಡಿಗೆಯನ್ನು ನೋಡಿ ಸಡಗರದಿಂದ ಆಯಿ ಮಾಡಿಸಿಕೊಟ್ಟ ಕಿರು ಗೆಜ್ಜೆಯನ್ನು ತೊಡಿಸುವಳು ದ ಸೆಕೆಂಡ್ ಕ್ವಶನ್ ತೊಟ್ಟಿದ ಕೂಸಿಗೆ ದೃಷ್ಟಿಯಾಗಬಾರದೆಂದು ತಾಯಿ ಏನು ಮಾಡುತ್ತಾಳೆ ತೊಟ್ಟಿದ ಕೂಸಿಗೆ ದೃಷ್ಟಿಯಾಗಬಾರದೆಂದು ತಾಯಿ ಒಟ್ಟಿಗೆ ನವಿಲು ಗರಿಯನ್ನು ಕಟ್ಟಿ ಕರಿಬೇವಿನ ಕರಿಬೇವಿನಿಂದ ದೃಷ್ಟಿ ತೆಗೆಯುತ್ತಾಳೆ ನಾವು ಲೆಟ್ಸಿ ಭಾಷಾಭ್ಯಾಸ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಓಕೆ ದ ಹ್ಯಾವ್ ಗಿವನ್ ಸಮ್ ವರ್ಡ್ಸ್ ಯೂಸಿಂಗ್ ದೀಸ್ ವರ್ಡ್ಸ್ ಯು ನೀಡ್ ಟು ಫ್ರೇಮ್ ಯುವರ್ ಓನ್ ಸೆಂಟೆನ್ಸಸ್ ದ ಫಸ್ಟ್ ಒನ್ ಈಸ್ ಕನಸು ಡ್ರೀಮ್ ನಾನು ನಿನ್ನೆ ರಾತ್ರಿ ಕೆಟ್ಟ ಕನಸನ್ನು ಕಂಡೆನು ಐ ಹ್ಯಾಡ್ ಅ ಬ್ಯಾಡ್ ಡ್ರೀಮ್ ಲಾಸ್ಟ್ ನೈಟ್ ಕನಸು ನಾನು ನಿನ್ನೆ ರಾತ್ರಿ ಕೆಟ್ಟ ಕನಸನ್ನು ಕಂಡೆನು ದ ಸೆಕೆಂಡ್ ವರ್ಡ್ ಸವಿ ಮೀನ್ಸ್ ಟೇಸ್ಟ್ ಆರ್ ಸ್ವೀಟ್ ನಾನು ರುಚಿಯಾದ ಹಣ್ಣನ್ನು ಸವಿದೆನು ಐ ಟೇಸ್ಟ್ ಅ ಡಿಲಿಷಿಯಸ್ ಫ್ರೂಟ್ ನಾನು ರುಚಿಯಾದ ಹಣ್ಣನ್ನು ಸವಿದೆನು ಬಳಗ ಮೀನ್ಸ್ ರಿಲೇಟಿವ್ಸ್ ನಾನು ನನ್ನ ಬಳಗದವರ ಮದುವೆಗೆ ಹೋಗಿದ್ದೆ ನಾನು ನನ್ನ ಬಳಗದವರ ಮದುವೆಗೆ ಹೋಗಿದ್ದೆ ಐ ವೆಂಟ್ ಟು ದ ವೆಡ್ಡಿಂಗ್ ಆಫ್ ಮೈ ರಿಲೇಟಿವ್ಸ್ ಫೋರ್ತ್ ಸಡಗರ ಮೀನ್ಸ್ ಸೆಲೆಬ್ರೇಷನ್ ನಾನು ನನ್ನ ತಾಯಿಯ ಹುಟ್ಟು ಹಬ್ಬವನ್ನು ಸಡಗರದಿಂದ ಆಚರಿಸಿದೆ ಐ ಸೆಲೆಬ್ರೇಟೆಡ್ ಮೈ ಮದರ್ಸ್ ಬರ್ತ್ ನಾನು ನನ್ನ ತಾಯಿಯ ಹುಟ್ಟು ಹಬ್ಬವನ್ನು ಸಡಗರದಿಂದ ಆಚರಿಸಿದೆ ಓಕೆ ನಾವು ಲೆಟ್ಸಿ ಕೊಟ್ಟಿರುವ ಪದಗಳ ಗ್ರಾಂತಿಕ ರೂಪ ಬರೆಯಿರಿ ಗ್ರಾಂಥಿಕ ರೂಪ ಮೀನ್ಸ್ ರಿಟರ್ನ್ ವರ್ಷನ್ ಓಕೆ ಕೊಟ್ಟಿರುವ ಪದಗಳ ಗ್ರಾಂಥಿಕ ರೂಪ ಬರೆಯಿರಿ ದೇ ಹಾವ್ ಗಿವನ್ ಸಮ್ ವರ್ಡ್ಸ್ ಯು ಹ್ಯಾವ್ ಟು ರೈಟ್ ದ ರಿಟರ್ನ್ ವರ್ಷನ್ ಫಾರ್ ದೋಸ್ ವರ್ಡ್ಸ್ ನಿದ್ದಿ ಮೀನ್ಸ್ ನಿದ್ದೆ ಆರ್ ನಿದ್ರೆ ಬೋತ್ ಆರ್ ಕರೆಕ್ಟ್ ನಿದ್ದಿ ನಿದ್ದೆ ನಿದ್ರೆ ತಾವರಿ ತಾವರೆ ದಿಸ್ಟು ಮೇಕ್ ಇಟ್ ಅಸ್ ರೇ ತಾವರಿ ತಾವರೆ ಗಿಡಕ ಗಿಡಕ್ಕೆ ಗಿಡಕ ಗಿಡಕ್ಕೆ ಬಡಗ ಬಡಗಕ ಬಡಗಕ್ಕೆ ನಡೆದಾಡ ನಡೆದಾಡೋ ನಡೆದಾಡುವ ನಡೆದಾಡ ನಡೆದಾಡೋ ನಡೆದಾಡುವ ನಡಗೀಯ ನಡೆದಾಟ ನಡುಗೆಯನ್ನು ತೊಟ್ಲಾನ ತೊಟ್ಟಲಿನ ಕೂಸಿಗ ಕೂಸಿಗೆ ತೆಗೆದೇನ ತೆಗೆಯುವೆನು ಬಾಳಾಗ ಬಾಲಕನಿಗೆ ಗರಿಗೋಳ ಗರಿಗಳು ನಾವು ಲೆಟ್ ಭಾಷಾ ಚಟುವಟಿಕೆ ಈ ಕೆಳಗಿನ ಪದಗಳ ಪದಗಳಲ್ಲಿನ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅರ್ಥವತ್ತಾದ ಪದ ರಚಿಸಿರಿ ಓಕೆ ದೇ ಹ್ಯಾವ್ ಗಿವನ್ ಸಮ್ ವರ್ಡ್ಸ್ ಹಿಯರ್ ಬಟ್ ದ ಲೆಟರ್ಸ್ ಆಫ್ ಶಫಲ್ಡ್ ಓಕೆ ಯು ನೀಡ್ ಟು ಪುಟ್ ದ ಲೆಟರ್ಸ್ ಇನ್ ದ proper way and you need to make the meaningful word for example they have given ma na ne ta okay here the letters are shuffled it doesn't make a proper meaning the, this is so you need to rearrange the letters and you need to make the meaningful word okay ma na ne, ne ta ma ne ta na ma ne ta na. okay In the same way